ನಮಸ್ತೆ. ನಾನು ಇವತ್ತು ನಿಮಗೆಲ್ರಿಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕೆಲವು ಪಾಠಗಳನ್ನ ನಾವು ಎಕ್ಸಸೈಸ್ ಮೂಲಕ ನಿಮಗೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಒಳ್ಳೆಯ ಹಾಡುಗಾರರು ಅಥವಾ ಒಳ್ಳೆಯ ಸಿಂಗರ್ ಆಗ್ಬೋದಂತ ಹೇಳ್ಕೊಡ್ತೀನಿ. ಮೊದಲಿಗೆ ನೀವು ಮಾಡ್ಬೋದಕ್ಕಿರೋದಂಥ ಕೆಲಸ ಅಂದರೆ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ ಅನ್ನೋ ಆಪ್ಷನ್ಗೆ ಹೋಗಿ ಅದರಲ್ಲಿ ತಾನ್ಫ್ರಾಡ್ರಾಯ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನೋಡಿ ಈ ಥರ ಸೌಂಡ್ ಬರುತ್ತೆ. ಇದು ತಂಬೂರಿ ಅಂತ ಕರಿತೀವಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ. ನಾನು ನಿಮಗೆಲ್ರಿಗೂ ಅನುಕೂಲ ಆಗಲಿ ಅಂತ ನಿಮ್ಮದೇ ಆದಂಥ ಒಂದು ಪಿಚ್ಚಲ್ಲಿ ಅಂದರೆ ಜಿ ಶಾರ್ಪ್ ಅಥವಾ ಎ ಇಟ್ಕೊಂಡು ಹೇಳ್ಕೊಡ್ತಾ ಇದ್ದೀನಿ. ನೀವು ಅಷ್ಟೇ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಎ ಅಥವಾ ಜಿ ಶಾರ್ಪ್ ಶ್ರುತಿನಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಒಂದನೇದಾಗಿ ಸರಿಗಮ ಪದ ನೀಸ ಇದೆಯಲ್ಲ ಅದನ್ನು ತ್ರಿಸ್ಥಾಯಿಯಲ್ಲಿ ಹಾಡಬೇಕಾಗತ್ತೆ. ತ್ರಿಸ್ಥಾಯಿ ಅಂದರೆ ಯಾವುದಂದ್ರೆ ಮಧ್ಯಸ್ಥಾಯಿ, ತಾರಸ್ಥಾಯಿ, ಹಾಗೆ ಮಂದ್ರಸ್ಥಾಯಿ. ಮಧ್ಯಸ್ಥಾಯಿ ಅಂದರೆ ಮಿಡಲ್ ಪಿಚ್ ಅಂತ ಕರಿತೀವಿ. ಅದು ಹೇಗಂದರೆ ನೋಡಿ, ಸ ಮಧ್ಯಸ್ಥಾಯಿ ಅಂತ ಕರಿತೀವಿ. ಹಾಗೆ ನೀಯಿಂದ ಮೇಲೆ ಬರುವಂತಹ ಸ್ವರಗಳು ಯಾವುದಂದ್ರೆ ಸಾ ತಾರಸ್ಥಾಯಿ ಅಥವಾ ಐ ಪಿಚ್ ನೋಟ್ಸ್ ಆಗುತ್ತೆ. ಹಾಗೆ ಮಂದ್ರಸ್ಥಾಯಿ ಸ್ವರಗಳು ಯಾವುದಾದ್ರೆ ಸಾಯಿಂದ ಕೆಳಗಡೆ ಬರುವಂತಹ ಸ್ವರಗಳನ್ನ ಮಂದ್ರಸ್ಥಾಯಿ ಅಂತ ಕರಿತೀವಿ. ಹೇಗೆ ಅಂದ್ರೆ ನೀ ಇದೆಲ್ಲ ಮಂದ್ರಸ್ಥಾಯಿ ಸ್ವರಗಳಾಗುತ್ತೆ. ಇನ್ನೊಂದ್ಸರಿ ಮೊದಲಿಂದ ತೋರಿಸ್ತೀನಿ, ನಾನು ಯಾವ ರೀತಿ ಹಾಡ್ತೀನೋ ಅದೇ ಥರ ನೀವು ಪ್ರಾಕ್ಟೀಸ್ ಕೂತ್ಕೊಂಡಾಗ ಇದೇ ಥರ ಹಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಒಂದ್ಸರಿ, ಸ ಸಾ
ಹೇಗೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಪ್ರತಿಯೊಂದು ಸ್ವರನು ಸರಿಯಾಗಿ ಶ್ರುತಿ ಸೇರಿಸಿ ಹಾಡಬೇಕಾಗತ್ತೆ. ನೀವು ನೋಡಿ, ಸ ನಾವು ಆಡೋ ಸ್ವರ ಪ್ರತಿಯೊಂದು ಸ್ವರನು ಈ ಶ್ರುತಿಗೆ ಮ್ಯಾಚ್ ಆಗಬೇಕು. ಹಾಗೆ ನೋಡಿರಿ, ಒಂದು ಎಕ್ಸಸೈಜ್ನ ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು, ನಮಸ್ತೆ.